ನಮಸ್ಕಾರ ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಪಾಲು ಸಿಗಬಹುದೇ ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಆಸ್ತಿ ಸಿಗುವುದಾದರೆ ಎಷ್ಟು ಸಿಗುತ್ತೆ ಆಸ್ತಿ ಸಿಕ್ಕರೆ ಯಾವ ರೀತಿಯಾಗಿ ಅದನ್ನು ಮೊಮ್ಮಕ್ಕಳು ಪಡೆದುಕೊಳ್ಳಬೇಕು ಹೀಗೆ ಹಲವಾರು ಜನರಿಗೆ ಈ ಬಗ್ಗೆ ಗೊಂದಲಗಳು ಇದ್ದೇ ಇರುತ್ತೆ ಅದರಂತೆ ಸಾಕಷ್ಟು ಜನ ವೀಕ್ಷಕರು ಈ ಬಗ್ಗೆ ವಿಡಿಯೋ ಮಾಡಿ ಎಂದು ಕಮೆಂಟ್ಸ್ನಲ್ಲಿ ನಲ್ಲಿ ಕಳಿದ್ರು ಹೀಗಾಗಿ ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳ ಪಾಲಿನ ಹಕ್ಕಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಸಲು ಪ್ರಯತ್ನ ಮಾಡುತ್ತೇವೆ ಆದ್ದರಿಂದ ಈ ವಿಡಿಯೋ ಲಕ್ಷಾಂತರ ಜನರಿಗೆ ಸಹಾಯ ಆಗಲು ವಿಡಿಯೋ ಶೇರ್ ಮಾಡಿ ಪ್ರೋತ್ಸಾಹಿಸಲು ಲೈಕ್ ಬಟನ್ ಒತ್ತಿ ನಿಮಗೆಲ್ಲ ತಿಳಿದಿರುವಂತೆ ಪ್ರಮುಖವಾಗಿ ಆಸ್ತಿಯಲ್ಲಿ ಎರಡು ವರ್ಗಗಳು ಇರುತ್ತೆ ಮೊದಲನೆಯದು ಪಿತ್ರಾರ್ಜಿತ ಆಸ್ತಿ ಎರಡನೆಯದು ಸ್ವಯಾರ್ಜಿತ ಆಸ್ತಿ ವಿಡಿಯೋ ನೋಡೋದಕ್ಕಿಂತ ಮೊದಲು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅದನೆಂದರೆ ಸ್ವತಃ ಗಳಿಸಿದ ಆಸ್ತಿಯನ್ನು ಅಂದರೆ ಸ್ವಯಾರ್ಜಿತ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಜೀವಂತ ಇರುವ ತನಕ ಅದನ್ನು ಪಾಲು ಮಾಡಿಕೊಳ್ಳಲು ಬರುವುದಿಲ್ಲ ಏಕೆಂದರೆ ಅದು ಅವನು ಖರೀದಿಸಿದ ಆಸ್ತಿ ಇರುತ್ತೆ ಇದರಲ್ಲಿ ತಾಯಿಯಾಗಲಿ ಹೆಂಡತಿಯಾಗಲಿ ಅಥವಾ ಮಕ್ಕಳಾಗಲಿ ಯಾರಿಗೂ ಹಕ್ಕು ಇರುವುದಿಲ್ಲ ಆದರೆ ಅವನು ಮನಸು ಮನಸ್ಸು ಮಾಡಿದರೆ ಅಂದರೆ ಸ್ವಯಾರ್ಜಿತ ಆಸ್ತಿ ಖರೀದಿ ಮಾಡಿದ ವ್ಯಕ್ತಿ ಮನಸ್ಸು ಮಾಡಿದರೆ ಪಾಲು ಮಾಡಿಕೊಡಬಹುದು ಅಥವಾ ಬೇರೆ ಹೊರಗಿನವರಿಗೂ ಮಾರಬಹುದು ಅಥವಾ ಇಲ್ಲವೇ ದಾನ ಮಾಡಬಹುದು ಒಟ್ಟಾರೆ ಹೇಳುವುದಾದರೆ ಸ್ವಯಾರ್ಜಿತ ಆಸ್ತಿಯು ಅವನ ವಿವೇಚನ ಪ್ರಕಾರ ಏನು ಬೇಕಾದರೂ ಮಾಡಬಹುದು ಈಗ ತಾತನ ಆಸ್ತಿಯಲ್ಲಿ ಮೊಮ್ಮಗನ ಪಾಲು ಎಷ್ಟಿರುತ್ತೆ ಅದನ್ನು ಹೇಗೆ ಮೊಮ್ಮಕ್ಕಳ ಹೆಸರಿಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೂರು ತಲೆಮಾರಿನಿಂದ ಅದು ವಂಶ ಪರಂಪರೆಯಾಗಿ ಬಂದರೆ ಅಂಥ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಹೇಳೋದಾದರೆ ಎಪ್ಪತ್ತು ವರ್ಷಗಳ ಹಿಂದೆ ರಾಯಣ್ಣ ಖರೀದಿಸಿದ ಆಸ್ತಿಯನ್ನು ಯಾವುದೇ ರೀತಿಯ ಪರಬಾರೇ ಮಾಡದೆ ಅಂದರೆ ಆಸ್ತಿ ಮಾರಾಟ ಮಾಡದೆ ಸತ್ರೆ ಅಂದರೆ ಡೆತ್ ಆದರೆ ಆ ಆಸ್ತಿಯು ಮೊಮ್ಮಗನಿಗೆ ಅಥವಾ ಮರಿ ಮೊಮ್ಮಗನಿಗೂ ಯಾವುದೇ ರೀತಿಯ ಅನುಮಾನ ಇಲ್ಲದೆ ಆಸ್ತಿಯು ಮೊಮ್ಮಕ್ಕಳಿಗೆ ಸೇರುತ್ತೆ ಈ ರೀತಿಯ ಆಸ್ತಿಗಳು ಇದ್ದರೆ ಖಂಡಿತ ಅದರಲ್ಲಿ ಪಾಲು ತೆಗೆದುಕೊಳ್ಳುವುದು ಮೊಮ್ಮಕ್ಕಳಿಗೆ ಹಕ್ಕು ಖಂಡಿತವಾಗಿರುತ್ತೆ ಎಂದು ಹೇಳಬಹುದು ಈಗ ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳ ಪಾಲು ಹೇಗೆ ಪಡೆಯಬೇಕು ಎಂಬುದನ್ನು ಸಹ ನೋಡೋಣ ಮೂಲ ಜಮೀನಿನ ಮಾಲೀಕ ಅಂದರೆ ನಿಮ್ಮ ತಾತ ಜೀವಂತ ಇದ್ದರೆ ನಿಮ್ಮ ಪಾಲನ್ನು ಅಂದರೆ ನಿಮ್ಮ ಭಾಗದ ಆಸ್ತಿಯನ್ನು ನೀವು ದಾನಪತ್ರದ ಮೂಲಕ ಪಡೆದುಕೊಳ್ಳಬಹುದು ಆದರೆ ಅದಕ್ಕೆ ನಿಮ್ಮ ತಂದೆಯ ಮತ್ತು ನಿಮ್ಮ ಒಟ್ಟು ಕುಟುಂಬದ ಸಹಮತ ಇರಬೇಕಾಗುತ್ತೆ ಆದರೆ ಕುಟುಂಬದಲ್ಲಿ ಮೊಮ್ಮಕ್ಕಳ ಸಂಖ್ಯೆ ಹೆಚ್ಚಾದಲ್ಲಿ ಪಾರ್ಟಿಷನ್ ಅಂದರೆ ವಿಭಾಗ ಪತ್ರದ ಮೂಲಕ ಮಾಡಿಕೊಳ್ಳಬೇಕು ಆಸ್ತಿ ವಿಭಾಗ ಹೇಗೆ ಮಾಡಿಸಬೇಕು ಅಂದರೆ ಪಾಲು ಹೇಗೆ ಮಾಡಿಸಬೇಕು ಅದಕ್ಕೆ ಬೇಕಾಗುವ ದಾಖಲೆಗಳ ಒಂದು ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಖಂಡಿತ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು ನಾವಿಲ್ಲಿ ಒಂದು ಕುಟುಂಬದ ಆಸ್ತಿಯನ್ನು ಹೇಗೆ ವಿಭಾಗ ಮಾಡಬೇಕು ಮತ್ತು ಅದರಂತೆ ಆ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಹೇಗೆ ಪಾಲು ಬರುತ್ತೆ ಎಂಬುದನ್ನು ಉದಾಹರಣೆ ಸಮೇತ ನೋಡೋಣ ರಾಯಣ್ಣನಿಗೆ ಹದಿನೆಂಟು ಎಕರೆ ಪಿತ್ರಾರ್ಜಿತ ಜಮೀನು ಇರುತ್ತೆ ಅಂದುಕೊಳ್ಳಿ ಮತ್ತು ಎರಡು ಎಕರೆ ಸ್ವಯಾರ್ಜಿತ ಆಸ್ತಿ ಎಂದು ಇರುತ್ತೆ ಅಂದುಕೊಳ್ಳಿ ರಾಯಣ್ಣನಿಗೆ ಅವನಿಗೆ ಎರಡು ಜನ ಮಕ್ಕಳು ಇದ್ದಿರುತ್ತಾರೆ ಮೂರು ಜನ ಮೊಮ್ಮಕ್ಕಳು ಇದ್ದಿರುತ್ತಾರೆ ಎಂದು ಭಾವಿಸಿಕೊಳ್ಳಬೇಕು ಇಲ್ಲಿ ಮೊದಲನೇ ಮಗನ ಹೆಸರು ಪರಮೇಶ್ವರ್ ಪರಮೇಶ್ವರನಿಗೆ ಎರಡು ಮಕ್ಕಳು ಇದ್ದಿರುತ್ತಾರೆ ಅವರ ಹೆಸರು ಗಣಪತಿ ಮತ್ತು ಷಣ್ಮುಗೆಂದು ಇರುತ್ತೆ ಎಂದು ಭಾವಿಸಿ ಅದರಂತೆ ರಾಯಣ್ಣನ ಎರಡನೇ ಮಗನ ಹೆಸರು ಅರ್ಜುನ್ ಇರುತ್ತೆ ಅರ್ಜುನನಿಗೆ ಒಬ್ಬನೇ ಮಗ ಅವನ ಹೆಸರು ಅಭಿಮನ್ಯು ಎಂದು ಭಾವಿಸಿ ಈ ಮೇಲೆ ಹೇಳಲಾದ ಪ್ರಕಾರ ಒಟ್ಟು ಕುಟುಂಬದ ಸದಸ್ಯರ ಸಂಖ್ಯೆ ಆರು ಇರುತ್ತೆ ಅದರಂತೆ ಪರಮೇಶ್ವರ್ ಅವರ ಮಗನಾದ ಗಣಪತಿಗೆ ಜಮೀನಿನ ಅವಶ್ಯಕತೆ ಅಥವಾ ಕುಟುಂಬದಿಂದ ಹೊರಬಂದು ಪ್ರತ್ಯೇಕವಾಗಿ ಬದುಕಲು ನಿಷೇಧಿಸಿ ಅದರಂತೆ ತನ್ನ ತಾತನಿಗೆ ಆಸ್ತಿಯಲ್ಲೂ ಪಾಲು ಕೇಳುತ್ತಾನೆ ಎಂದುಕೊಳ್ಳಿ ಆಗ ತಾತನು ತನ್ನ ಸ್ವಯಾರ್ಜಿತ ಆಸ್ತಿ ಎರಡು ಎಕರೆ ಇಟ್ಟುಕೊಂಡು ಉಳಿದ ಹದಿನೆಂಟು ಎಕರೆ ಪಾಲು ಮಾಡಿಕೊಡಲು ನಿರ್ಧರಿಸಿದರೆ ಎಷ್ಟೋ ಹದಿನೆಂಟು ಎಕರೆ ಪಾಲು ಮಾಡಿಕೊಡಲು ನಿರ್ಧರಿಸಿದರೆ ಕುಟುಂಬದ ಆಸ್ತಿಯನ್ನು ವಿಭಾಗಿಸುವಾಗ ಕುಟುಂಬದ ಘಟಕಗಳು ಲೆಕ್ಕ ಹಾಕಿ ಅದರಂತೆ ಪಾಲು ನಿರ್ಧರಿಸಲಾಗುತ್ತೆ ನೆನಪಿಡಿ ಉದಾಹರಣೆಗೆ ಈ ಮೇಲೆ ಹೇಳಿದಂತೆ ಮಾಡಿದರೆ ಗಣಪತಿಗೆ ಕೇವಲ ಸದ್ಯಕ್ಕೆ ಕೇವಲ ಮೂರು ಎಕರೆ ಮಾತ್ರ ತನ್ನ ಆಸ್ತಿಯಲ್ಲಿ ಪಾಲು ಸಿಗುತ್ತೆ ಎಂದು ಹೇಳಬಹುದು ಅದು ಹೇಗೆಂದರೆ ನೀವು ಇಲ್ಲಿ ಗಮನಿಸಬಹುದು ಆಸ್ತಿ ವಿಂಗಡಣೆ ಪಿರಾಮಿಡ್ ಅಂದರೆ ಅದು ಒಂದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದರೆ ತಾತನ ಒಟ್ಟು ಆಸ್ತಿ ಹದಿನೆಂಟು ಎಕರೆ ತನ್ನ ಎರಡು ಮಕ್ಕಳಿಗೆ ಭಾಗಿಸಿದಾಗ ಮೊದಲನೇ ಮಗ ಪರಮೇಶ್ವರನಿಗೆ ಒಂಬತ್ತು ಎಕರೆ ಬರುತ್ತೆ ಮತ್ತು ಎರಡನೇ ಮಗ ಅರ್ಜುನನಿಗೆ ಒಂಬತ್ತು ಎಕರೆ ಬರುತ್ತೆ ಇದೇ ರೀತಿ ಪರಮೇಶ್ವರ್ ತನ್ನ ಪಾಲಿನ ಆಸ್ತಿಯನ್ನು ತನ್ನ ಮಕ್ಕಳಿಗೆ ಹಂಚಬೇಕಾಗುತ್ತೆ ಆ ಪ್ರಕಾರ ಪರಮೇಶ್ವರ್ ಮಾಡಿದರೆ ಇಲ್ಲಿ ಗಣಪತಿಗೆ ಮೂರು ಎಕರೆ ಬರುತ್ತೆ ಮತ್ತು ಷಣ್ಮುಗನಿಗೆ ಮೂರು ಎಕರೆ ಬರುತ್ತೆ ಹಾಗೆ ಉಳಿದಂತೆ ಪರಮೇಶ್ವರ್ ಅಂದರೆ ತಂದೆ ಆದವನು ಪರಮೇಶ್ವರನಿಗೂ ಸಹ ಮೂರು ಎಕರೆ ಬರುತ್ತೆ ಅದರಂತೆ ರಾಯಣ್ಣನ ಎರಡನೇ ಮಗನಾದ ಅರ್ಜುನ ನಿನಗೆ ಒಂಬತ್ತು ಎಕರೆ ಬರುತ್ತೆ ಒಟ್ಟಾರೆ ಹೇಳೋದಾದರೆ ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಪಾಲು ಖಂಡಿತ ಇದ್ದಿರುತ್ತೆ ಎಂದು ಹೇಳಬಹುದು ತಾತನ ಆಸ್ತಿ ಮೊಮ್ಮಕ್ಕಳು ಪಡೆದುಕೊಳ್ಳೋದಾದರೆ ಕೆಲವು ಅಂಶಗಳು ಸಹ ಗೊತ್ತಿರಬೇಕು ಒಂದನೆಯದು ಯಾವುದೇ ರೀತಿಯ ಪಾಲು ಮಾಡಿಕೊಂಡರೂ ಸರಿ ನೋಂದಣಿ ಮಾತ್ರ ಕಡ್ಡಾಯವಾಗಿ ಮಾಡಿಸಿ ಅಂದರೆ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳೋದು ಉತ್ತಮ ಎರಡನೆಯದು ಸ್ವಯಾರ್ಜಿತ ಆಸ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಮೊಮ್ಮಕ್ಕಳಿಗೆ ಆಗಲಿ ಅಥವಾ ಇನ್ನೊಬ್ಬರಿಗಾಗಲಿ ಪಾಲು ಇರುವುದಿಲ್ಲ ಆ ಸ್ವಂತ ಗಳಿಸಿದ ಆಸ್ತಿಗೆ ಆ ಸ್ವಂತ ವ್ಯಕ್ತಿಗೆ ಮಾತ್ರ ಅಧಿಕಾರ ಇರುತ್ತೆ ಮೂರನೆಯದು ಒಮ್ಮೆ ಪಿತ್ರಾರ್ಜಿತ ಆಸ್ತಿ ವಿಭಾಗಿಸಿ ನೋಂದಣಿ ಮಾಡಿದರೆ ಅಂದರೆ ರಿಜಿಸ್ಟರ್ ಮಾಡಿದರೆ ಪಿತ್ರಾರ್ಜಿತ ಆಸ್ತಿ ಅದು ಅವರದೇ ಆದ ಪ್ರತ್ಯೇಕ ಆಸ್ತಿಯಾಗಿರುತ್ತೆ ಮತ್ತು ಅದನ್ನು ಮಾರಬಹುದು ಇಲ್ಲವೇ ದಾನ ಮಾಡಬಹುದು ಒಟ್ಟಾರೆಗೆ ಅವನ ವಿವೇಚನೆಗೆ ಬಿಟ್ಟಿದ್ದು ಎಂದು ಹೇಳಬಹುದು ಇಲ್ಲಿ ಹೇಳಿರುವುದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಆಗಿರುತ್ತೆ ಯಾವುದೇ ರೀತಿಯ ವ್ಯತ್ಯಾಸ ಅನಿಸಿದರೆ ನಿಮಗೆ ನಿಮ್ಮ ಪ್ರದೇಶದಲ್ಲಿ ಬರುವ ನುರಿತ ವಕೀಲರನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ಸ ಸಹ ಇರುತ್ತೆ ನೋಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ